ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಕೀರ್ತನ ಲಾಗರ್ಸ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತಿನ ಲಾಗ್ ಬಂದು ನಾನು ಶಿವರಾತ್ರಿ ಹಬ್ಬನ ಯಾವ ಥರ ಆಚರಣೆ ಮಾಡಿದೆ ಅಂತ ಸಿಂಪಲ್ಲಾಗಿ ಕೆಲವೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅಷ್ಟೇ, ಇನ್ ಡೀಟೇಲಾಗಿ ಏನೂ ತೋರಿಸಿಲ್ಲ. ಇದು ನಾನು ಗುರುವಾರ ಸಂಜೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೊಂಬಿಡ್ತೀನಿ. ಆಲ್ಮೋಸ್ಟ್ ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊತೀನಿ, ಯಾಕಂದರೆ ರಿಲ್ಯಾಕ್ಸ್ ಆಗಿರುತ್ತೆ. ಮತ್ತು ಈ ಸತಿ ಶಿವರಾತ್ರಿ ಬಂದಿರೋದು ಶುಕ್ರವಾರ. ಶುಕ್ರವಾರ ದೇವ್ರ ಸಾಮಾನೆಲ್ಲ ತೆಗಿಬಾರ್ದು ಅಂತ ಹೇಳ್ತಾರೆ. ದೇವ್ರ ಫೋಟೋ ಎಲ್ಲ ಒರೆಸ್ಬಾರ್ದು, ದೇವ್ ಕಳಸ ಎಲ್ಲ ಕದಲಿಸ್ಬಾರ್ದು ಅಂತ. ಹಾಗಾಗಿ ನಾನು ಗುರುವಾರನೇ ರೆಡಿ ಮಾಡಿ ಇಟ್ಕೊಂಡೆ. ಮತ್ತು ದೇವ್ರ ಬಾಗಿಲು, ದೇವ್ರ ಮನೆ ಬಾಗಿಲು ಎಲ್ಲ ಒರೆಸ್ಕೊಂಡೆ. ಯಾಕಂದರೆ ನಮ್ಮ ಮನೆ ಕಾರ್ನರ್ ಬಿಲ್ಡಿಂಗ್ ಆಗಿರೋದ್ರಿಂದ ಸ್ವಲ್ಪ ಡಸ್ಟ್ ತುಂಬಾ ಬರುತ್ತೆ, ಹಂಗಾಗಿ ಫುಲ್ ಎಲ್ಲ ಒರೆಸ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ತಾಮ್ರದ್ದು ಏನೇ ದೇವ್ರ ಸಾಮಾನು ಇದ್ದರೆ ಅದನ್ನೇನು ಮಾಡ್ತೀನಿ, ಹುಣಸೆಹಣ್ಣು ಮತ್ತು ಪೀತಾಮ್ರ ಹಾಕಿ ಉಚ್ಕೊತೀನಿ, ಸ್ವಲ್ಪ ಫಾಸ್ಟಾಗಿ ಆಗುತ್ತೆ. ಮತ್ತು ಸಿಲ್ವರ್ ಡಿಪ್ ಅಂತ, ಈ ಸಿಲ್ವರ್ ಪಾತ್ರೆಗಳು ತೊಳೆಯೋಕ್ಕೆ ಸಿಲ್ವರ್ ಡಿಪ್ ಅಂತ ಮೋದಿ ಕೇರ್ ಪ್ರಾಡಕ್ಟ್ ಬರುತ್ತೆ, ಅದರಲ್ಲಿ ನೀವು ಡಿಪ್ ಮಾಡಿ ಇಟ್ಬಿಟ್ರೆ ಸಾಕು, ಅದು 10 ಮಿನಿಟ್ಸಲ್ಲಿ ಒಳ್ಳೆ ಶೈನಿಂಗ್ ಥರನೇ ಬರುತ್ತೆ, ನಾವು ಪಾಲಿಷ್ ಹಾಕ್ಸ್ಕೊಂಡು ಬಂದಂಗೆ ಅನಿಸುತ್ತೆ, ಅಷ್ಟೊಳ್ಳೆ ಪ್ರಾಡಕ್ಟ್ ಅದು. ಅದನ್ನೇ ನಾನು ಯೂಸ್ ಮಾಡೋದು. ಬೆಳ್ಳಿ ಏನು ಕರಗಲ್ಲ ಮತ್ತು ಏನು ಕಪ್ಪುಗೇನಾಗಲ್ಲ, ತುಂಬಾ ಚೆನ್ನಾಗಿರುತ್ತೆ. 15 ದಿನ ನೀವು ಈ ಥರ ಚೆನ್ನಾಗಿ ತೊಳೆದು ಅದರಲ್ಲಿ ಒರೆಸಿ ಇಟ್ಬಿಟ್ರೆ 15-20 ದಿನ ಅದೇ ಥರ ಪಾಲಿಷ್ ಚೆನ್ನಾಗೇ ಇರುತ್ತೆ. ಹಂಗಾಗಿ ಅದನ್ನೇ ಯೂಸ್ ಮಾಡ್ತೀನಿ ನಾನು ಸಿಲ್ವರ್ ಐಟಮ್ಸ್ಗೆಲ್ಲ. ಈಗ ಎಲ್ಲ ಜೋಡಿಸ್ಕೊತಾ ಇದ್ದೆ, ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಹಂಗಾಗಿ ನಾನು ಸಂಜೆ ದೀಪ ಅಂಟಿಸೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೊತೀನಿ ದೇವ್ರ ಮನೆಯದು. ಯಾಕಂದರೆ ಸಂಜೆ ಮತ್ತು ದೀಪ ಅಂಟಿಸ್ಬೇಕಲ್ವ, ಹಂಗಾಗಿ ಬೇಗನೆ ಸ್ಟಾರ್ಟ್ ಮಾಡಿ ಬೇಗ ಮುಗಿಸ್ಕೊತೀನಿ. ಈಗ ನೋಡಿ ಎಲ್ಲ ರೆಡಿ ಆದಮೇಲೆ ನಾನು ದೀಪನೂ ಅಂಟಿಸಿದೆ ಸಂಜೆ, ಗುರುವಾರ ಸಂಜೆ ಇದು. ಈಗ ನೆಕ್ಸ್ಟ್ ಡೇ ಏನಂದರೆ ಶುಕ್ರವಾರ ಹಬ್ಬದ ದಿನ ಅರ್ಲಿ ಮಾರ್ನಿಂಗ್ ಎದ್ದು ನಮ್ಮದು ಕೆಳಗಡೆ ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ಕೆಳಗಡೆ ಬಾಗಿಲಿಗೆಲ್ಲ ನೀರು ಹಾಕಿ ಈ ಥರ ರಂಗೋಲಿ ಹಾಕಿದ್ದೆ. ಸಿಂಪಲ್ಲಾಗಿ ಕಲರ್ಸ್ ಏನು ಹಾಕಿಲ್ಲ ರಂಗೋಲಿಗೆ. ಅದಾದಮೇಲೆ ಬಂದು ದೇವ್ರ ಮನೆಯಲ್ಲಿ ಹೂವಿನ ಅಲಂಕಾರ ಮಾಡ್ತಾ ಇದ್ದೀನಿ. ಇದು ನಾನು ಇಲ್ಲಿ ಪೂಜೆ ಮಾಡೋಷ್ಟೊತ್ತಿಗೆ ನಮ್ಮ ಯಜಮಾನರು ಬಾಗಿಲಿಗೆ ತೋರಣ ಕಟ್ತಾಯಿದ್ರು, ಆದರೆ ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ನಾನು ಫಸ್ಟೇ ಇಟ್ಟಿದ್ದೀನಿ ಬಾಗಿಲಿಗೆ ನೀರು ಹಾಕೋವಾಗ. ಈಗ ಅವರು ತೋರಣ ಕಟ್ತಾ ಇದ್ದಾರೆ. ಈಗ ಅಲಂಕಾರ ಎಲ್ಲ ಆದಮೇಲೆ ಮನೆಯಲ್ಲಿ ಎಲ್ಲರೂ ಹಾಲು ಅಭಿಷೇಕ ಮಾಡಿದ್ರಿ ದೇವ್ರಿಗೆ, ಹಸಿ ಹಾಲು, ಬರೀ ಹಾಲು ಅಭಿಷೇಕ ಅಷ್ಟೇ ಲಿಂಗಕ್ಕೆ ಮತ್ತು ನಾಗರಕ್ಕೆ ಗಣಪತಿಗೆ ಇದಿಷ್ಟು ಅಭಿಷೇಕ ಮಾಡಿ ಆಮೇಲೆ ದೇವ್ರಿಗೆ ಅಷ್ಟೋತ್ರ ಮಂತ್ರಗಳು ಏನೇನು ಹೇಳ್ತೀರಿ ಅದೆಲ್ಲ ಮಾಡಿ ಅವತ್ತಿನ ಪೂಜೆ ಅಂದರೆ ಶುಕ್ರವಾರ ಬೆಳಗ್ಗೆ ಪೂಜೆ ಎಲ್ಲ ಮುಗೀತು. ಖಂಡಿತವಾಗ್ಲೂ ಇನ್ನೊಂದು ಹೇಳಬೇಕು, ಈ ಥರ ಎಲ್ಲ ನಾವು ಯೂಟ್ಯೂಬ್ಗೆ ಅಂತ ವಿಡಿಯೋ ಇಟ್ಕೊಂಡ್ರೆ ನಮಗೆ ನೋಡಿ ಇವತ್ತು ಹಬ್ಬ ಆಲ್ರೆಡಿ ಆಗಿದೆ, ಆದರೆ ನನಗೆ ಇದನ್ನು ನೋಡ್ತಾಯಿದ್ರೆ ಆ ಒಂದು ಪರ ಎಲ್ಲ ನಾವೇನೇನು ಮಾಡಿದ್ರಿ, ಹೌದಾ ಇದೆಲ್ಲ ಮಾಡಿದ್ರ ಅಂತ ಖುಷಿಯಾಗುತ್ತೆ ನೋಡೋಕ್ಕೆ. ಈಗ ದೇವ್ರಿಗೆ ಅಷ್ಟೋತ್ತರ ಮಾಡ್ತಾಯಿದ್ದೆ, ಅಭಿಷೇಕ ಎಲ್ಲ ಆದಮೇಲೆ ದೇವ್ರಿಗೆ ಹಣ್ಣುಗಳ ನೈವೇದ್ಯ ಮಾಡಿದ್ದೆ ಇವತ್ತು. ಹೆಚ್ಚಲಾಗಿ ಕೆಲವೊಬ್ಬರು ಮಾಡೋದಿಲ್ಲ, ಏನು ಹಣ್ಣಾದರೆ ದೇವ್ರಿಗೆ ನಡೆಯುತ್ತೆ ಅಂತ ಬರೀ ಹಣ್ಣಿಟ್ಟಿದ್ದೆ ಇವತ್ತು. ಇದಾದಮೇಲೆ ಮಂಗಳಾರತಿ ಎಲ್ಲ ಮಾಡಿದ್ದಾದಮೇಲೆ ನಾನೇನು ಮಾಡಿದೆ, ತುಳಸಿ ಕಟ್ಟೆ ಹತ್ರ ರಂಗೋಲಿ ಹಾಕಿದೆ. ಫಸ್ಟೇ ಹಾಕಲಿಲ್ಲ, ಯಾಕಂದರೆ ನಮ್ಮ ಮಾವ ಗಿಡಕ್ಕೆ ನೀರೆಲ್ಲ ಹಾಕ್ತಾರಲ್ಲ ಆಗ ಅದು ಅಳಿಸ್ಬಿಡುತ್ತೆ, ಶುಕ್ರವಾರ ಬೇರೆ ಅಂತ ಏನು ಮಾಡಿದೆ. ಇದು ಮಂಗಳಾರತಿ ಆಗೋಕ್ಕಿಂತ ಮುಂಚೆನೇ ನಾನು ಶ್ರೀಚಕ್ರ ಇದೆ ನಮ್ಮನೆಯಲ್ಲಿ ಅದಕ್ಕೆ ಅಷ್ಟೋತ್ರ ಮಾಡ್ತೀನಿ, ದೇವಿ ಅಷ್ಟೋತ್ರ, ಲಕ್ಷ್ಮೀ ಅಷ್ಟೋತ್ರ, ಅದು ಆಮೇಲೆ ಹಾಕಿದೆ ಕ್ಲಿಪ್ಪಿಂಗು. ಈಗ ನೋಡಿ ಫಸ್ಟೇ ನಾನು ಎಲ್ಲ ವಸಲು ಪೂಜೆ ಮಾಡಿದ್ದೆ. ಇದಾದಮೇಲೆ ತುಳಸಿ ಹತ್ರ ಮಾತ್ರ ರಂಗೋಲಿ ಪೂಜೆ ಎಲ್ಲ ಆದಮೇಲೆ ಬಂದು ಹಾಕ್ತಾಯಿದ್ದೀನಿ. ಅದೇ ಹೇಳ್ದ್ನಲ್ವ, ಅಲ್ಲಿ ನೀರು ಹಾಕಿದ್ರೆ ಮತ್ತೆಲ್ಲ ಇದಾಗ್ಬಿಡುತ್ತೆ ಅಂತ. ಈಗ ಹಾಕಿದ್ರೆ ಸಂಜೆವರೆಗೂ ಇರುತ್ತೆ, ಹಬ್ಬದ ದಿನ ರಂಗೋಲಿ ಮನೆ ಮುಂದೆ ನೋಡೋಕ್ಕೆ ಖುಷಿಯಾಗುತ್ತೆ, ಹಾಗಾಗಿ ಆಮೇಲೆ ಹಾಕಿದ್ದು. ಇದಾದಮೇಲೆ ಸ್ವಲ್ಪ ಮಕ್ಕಳಿಗೆ ಟಿಫನ್ನು ಅಡುಗೆ ಮಾಡೋದಿತ್ತು, ಅದೆಲ್ಲ ಆದಮೇಲೆ ನಾನೇನು ಮಾಡಿದೆ, ಸಾಯಂಕಾಲ ಫಲಹಾರ ಅಂದರೆ ಶಿವರಾತ್ರಿ ದಿನ ಎಡೆ ಇಡ್ತಾರೆ, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ.
ಆ್ಯಕ್ಚುಲಾಗಿ ನಮ್ಮ ಅತ್ತೆ ಮನೆಯಲ್ಲಿ ಈ ಥರ ಇಲ್ಲ, ಆದರೆ ನಮ್ಮ ತಾಯಿ ಮನೆಯಲ್ಲಿ ಮಾಡಿ ಮಾಡಿ ನಮ್ಗೆ ಅಭ್ಯಾಸ ಆಗಿಬಿಟ್ಟಿದೆ. ಸಂಜೆ ಒಂದೆಡೆ ಹಾಕ್ತಾರೆ, ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗೆ ಒಂದೆಡೆ ಹಾಕ್ತಾರೆ. ಹೆಂಗೂ ನಾವು ಉಪವಾಸ ಇರ್ತಿರಲ್ವ, ದೇವ್ರಿಗೊಂದು ನೈವೇದ್ಯ ಮಾಡ್ದಂಗೆ ಆಗುತ್ತೆ ಅಂತ ರವೆ ಉಂಡೆ, ಅಕ್ಕಿ ಉಂಡೆ, ಪೂರಿ ಉಂಡೆ, ಚಕ್ಲಿ, ಫ್ರೂಟ್ ಸ್ಯಾಲಡ್, ಆಮೇಲೆ ನೆಲ್ಲು ಪುರಿದು ಒಂದು ನೈವೇದ್ಯ, ಇದು ಇಷ್ಟು ಮಾಡಿದ್ದೆ ದೇವ್ರಿಗೆ. ಈಗ ಇದು ಅಕ್ಕಿ ಉಂಡೆ ರೆಡಿ ಮಾಡ್ಕೊತ ಇದ್ದೀನಿ. ಕಡಲೆಪಪ್ಪು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಸಂಜೆ ಕರೆಕ್ಟಾಗಿ ಒಂದು ಗೋಧೂಳಿ ಸಮಯದಲ್ಲಿ ಒಂದು ಪೂಜೆ ಮಾಡಬೇಕು ದೇವ್ರಿಗೆ. ಎಡೆ ಹಾಕಿ ಮಾಮೂಲಿ ಮತ್ತೆ ಅಭಿಷೇಕ ಮಾಡೋರು ಮಾಡ್ತಾರೆ, ಬಟ್ ನಾನೇನು ಮಾಡಲಿಲ್ಲ ಅಭಿಷೇಕ. ದೇವ್ರಿಗೆ ಅಷ್ಟೋತ್ತರ ಏನು ಮಂತ್ರ ಹೇಳ್ತೀರಿ ಅದು ಮಾಡಿಕೊಂಡು ಸ್ವಲ್ಪ ಹೊತ್ತು ದೇವ್ರ ಧ್ಯಾನ ಅದೆಲ್ಲ ಮಾಡ್ಕೊಬೋದು. ಇದು ಮಾಡಿ ಒಂದು ಬಾಕ್ಸಲ್ಲಿ ರೆಡಿ ಮಾಡಿ ಇಟ್ಕೊತ ಇದ್ದೀನಿ. ತುಂಬ ಆರೋದ್ರೂ ಒಂಥರ ಆಗುತ್ತೆ ಅಂತ ಎಲ್ಲ ಬಾಕ್ಸ್ಗೆ ಎತ್ತಿಟ್ಕೊತ ಇದ್ದೆ. ಇದು ಚಕ್ಲಿ, ಚಕ್ಲಿಗೆ ಯಾವಾಗ ಆಲ್ಮೋಸ್ಟ್ ನಾನು ಎಣ್ಣೆ ಹಾಕ್ಕೊತ ಇದ್ದೆ, ಈ ಸತಿ ತುಪ್ಪ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು, ಖಂಡಿತವಾಗ್ಲೂ ಟ್ರೈ ಮಾಡಿ. ಆಮೇಲೆ ಕಮೆಂಟಲ್ಲಿ ದಯವಿಟ್ಟು ನೀವೆಲ್ಲ ಯಾವ ಥರ ಹಬ್ಬ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನನಗೂ ಖುಷಿಯಾಗುತ್ತೆ ತಿಳ್ಕೊಳಕ್ಕೆ ನೀವೆಲ್ಲ ಹಬ್ಬ ಯಾವ ಥರ ಮಾಡಿದ್ರಿ ಅಂತ. ಇದು ಫ್ರೂಟ್ ಸ್ಯಾಲೆಡು, ನಾನು ನಿನ್ನೆ ಅಪ್ಲೋಡ್ ಮಾಡಿದ್ದೆ ವಿಡಿಯೋ ಫ್ರೂಟ್ ಸ್ಯಾಲೆಡ್. ಆ್ಯಕ್ಚುಲಾಗಿ ನಾನು ದೇವ್ರಿಗೆ ಅಂತ ಮಾಡ್ತಾ ಇದ್ದಿದ್ದೆ, ಹಾಗೆ ವಿಡಿಯೋ ಹಿಡಿದು ಹಾಕಿದ್ದು. ಈಗ ನೋಡಿ ಸಂಜೆ ದೇವರ ಅಲಂಕಾರ ಬೆಳಗ್ಗೆನೇ ತೋರಿಸಿದ್ದೆ. ಈಗ ನೋಡಿ ಈ ಥರ ಒಂದು ಇಸ್ತ್ರೆಲೆಯಲ್ಲಿ ಈ ಥರ ಎಲೆ ಬರುತ್ತಲ್ಲ ಅದರಲ್ಲಿ ದೇವ್ರಿಗೆ ನೈವೇದ್ಯ ಮಾಡಿ ಈಗ ಅದನ್ನು ಬೇಕಾದರೆ ನಾವು ತಿನ್ಬೋದು. ಈಗ ಉಪವಾಸ ಯಾರು ಇರ್ತೀರಿ ಅವರು ತಿನ್ಬೋದು. ನಾನು ನಮ್ಮ ಯಜಮಾನ್ರು ಇಬ್ಬರೇ ಇದ್ದಿದ್ದು ಮನೆಯಲ್ಲಿ, ಮಾವಾಗ ಏಜ್ ಆಗಿದೆ ಅವರು ಇರಲಿಲ್ಲ, ಇನ್ನು ಮಕ್ಕಳಿಗೆ ಅವ್ರಿಗೂ ನಾವು ಹೇಳೋಕ್ಕಾಗಲ್ಲ, ಅವ್ರದ್ದು ಏಜ್ ಬಂದಮೇಲೆ ದೊಡ್ಡವರಾದಮೇಲೆ ಅವರು ಮಾಡ್ಕೊತಾರೆ ಅಂತ. ಇದು ಬಂದುಬಿಟ್ಟು ಶನಿವಾರ ಬೆಳಗ್ಗೆ ಮಾಮೂಲಿ ಅರ್ಲಿ ಮಾರ್ನಿಂಗೇ ಎದ್ದಿದ್ದೆ, ಮಾಘ ಮಾಸ ಅಲ್ವಾ ನಡೀತಾ ಇರೋದು, ಹಂಗಾಗಿ ಅರ್ಲಿ ಮಾರ್ನಿಂಗ್ ಎದ್ದು ಸ್ನಾನ ಮಾಡೋದು ಒಳ್ಳೆಯದು. ಎದ್ದು ಈಗ ಅಭಿಷೇಕ ಮಾಡ್ತಾಯಿದ್ದೆ. ಆ್ಯಕ್ಚುಲಾಗಿ ನಾನು ಇಷ್ಟೊತ್ತಿಗೆ ಅಲ್ಲಿ ಅಡುಗೆ ಎಲ್ಲ ಮುಗಿಸಿದ್ದೆ, ಆಮೇಲೆ ಬಂದು ಇಲ್ಲಿ ಪೂಜೆಗೆ ಸ್ಟಾರ್ಟ್ ಮಾಡಿದ್ದು. ಈಗ ಎಡೆ ಇಡ್ತಾ ಇದ್ದೀನಿ. ಇವತ್ತು ದೇವ್ರಿಗೆ ಮಾಡಿದ್ದೇನೆಂದರೆ ಪಾಯಸ, ಮಾಮೂಲಿ ಸೇಮಿಯ ಪಾಯಸ, ಪಲಾವು ವೆಜಿಟೇಬಲ್ ಪಲಾವು, ಮತ್ತು ವಡೆ, ಅನ್ನ, ಕಾಳು ಸಾರು, ಅನ್ನ, ಮೊಸರು, ಇದಿಷ್ಟು ದೇವ್ರಿಗೆ ಇವತ್ತು ನೈವೇದ್ಯ ಮಾಡಿದ್ದು. ಇದೆಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದೆ. ಅಷ್ಟೊತ್ತಿಗೆ ಯಜಮಾನರು ಎದ್ದಿದ್ದರು, ನನ್ನ ಚಿಕ್ಕ ಮಗ ಆಲ್ರೆಡಿ ಸ್ಕೂಲಿಗೆ ರೆಡಿ ಆಗಿದ್ದ, ಅವನಿಗೆ ಮತ್ತೆ ಟಿಫನ್ಗೆ ಹಾಕ್ಬಿಟ್ಟು. ಬಟ್ ಇದು ನಂದು 6:30 ಅಷ್ಟೊತ್ತಿಗೆ ಪೂಜೆ ಮುಗಿದಿತ್ತು, ಅಂದರೆ ಎಡೆ ಹಾಕಿದ್ದಾಗಿತ್ತು, ಪೂಜೆ ಇನ್ನು ಓದಬೇಕಾಗಿತ್ತು, ಮತ್ತು ಅವ್ನು ರೆಡಿ ಆದ್ನಲ್ಲ ಅವನಿಗೆ ಟಿಫನ್ ಹಾಕ್ಬಿಟ್ಬಿಟ್ಟು ಆಮೇಲೆ ನಾನು ಪೂಜೆ ಮಾಡಿಕೊಂಡು ಸ್ವಲ್ಪ ನೆಮ್ಮದಿಯಾಗಿ ಪೂಜೆ ಮಾಡುವಾಗ ಸ್ವಲ್ಪ ಟೈಮ್ ತೊಗೊಂಡು ಮಾಡಿದ್ರೆ ಒಳ್ಳೆಯದು, ದೇವ್ರ ಜೊತೆ ಸ್ವಲ್ಪ ನಾವು ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಪೀಸ್ ಆಫ್ ಮೈಂಡಲ್ಲಿ. ಕೆಲಸ ಕೆಲಸ ಅಂತ ನಾವು ಪೂಜೆ ಮಾಡೋಕ್ಕಾಗಲ್ಲ. ಈಗ ಎಲ್ಲ ಪೂಜೆ ಮಾಡಿ ಮಂಗಳಾರತಿ ಎಲ್ಲ ಮಾಡಿದೆ. ಇವತ್ತು ಇದು ನಮ್ಮ ಶಿವರಾತ್ರಿ ಹಬ್ಬ ಆಚರಣೆ ಆಗಿತ್ತು. ಇದಾದಮೇಲೆ ಸ್ವಲ್ಪ ಬೆಳಗ್ಗೆನೂ ನಾನು ಅರ್ಜೆಂಟಾಗಿ ಅಲ್ಲಿ ಅಡುಗೆ ಎಲ್ಲ ಮಾಡೋದಿತ್ತಲ್ಲ, ಏನೂ ರೆಡಿ ಆಗಿರಲಿಲ್ಲ. ನಿನ್ನೆ ಸಂಜೆ ಸೀರೆ ಉಟ್ಕೊಂಡಿದ್ದೆ ಎಡೆ ಹಾಕೋವಾಗ, ಮತ್ತೆ ಇವತ್ತು ಬೆಳಗ್ಗೆನೇ ಉಟ್ಕೊಬೇಕಾಯಿತು. ಬಟ್ ಕೆಲಸ ಅಲ್ಲ, ಅಡುಗೆನೂ ಮಾಡಬೇಕು, ಈ ಕಡೆ ರೆಡಿ ಆಗೋದು ಅಂದರೆ ಟೈಮ್ ತೊಗೊಳುತ್ತೆ ಅಂತ ನಾನು ಜಸ್ಟ್ ಚೂಡಿದಾರ ಹಾಕ್ಕೊಂಡಿದ್ದೆ. ಆಮೇಲೆ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಸೀರೆ ಉಟ್ಕೊಂಡು ಹಬ್ಬದ ದಿನ ರೆಡಿ ಆಗೋಣ ಅಂತ ರೆಡಿ ಆಗಿದ್ದೆ. ಅದೊಂದು ಫೋಟೋ ಹಾಕಿದ್ದೀನಿ. ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.